ಇಸ್ 2020-22 ನಲ್ಲೂ ಕೂಡ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾನೆ ನೋಡಿ. ಇಲ್ಲೇ ಅರ್ಥ ಆಗುತ್ತೆ ನಾವು ಎಷ್ಟು ಸೀರಿಯಸ್ ಆಗಿರೋ ಕ್ವಶನ್ ಸಿಗುವಂತ ಕಂಪಲ್ಸರಿ ಕ್ವಶನ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲಿದ್ದ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ ನೋಡ್ಕೊಡಿ. ದಿ ಬ್ಯಾಲೆನ್ಸ್ ಶೀಟ್ ಆಫ್ ಮಿಸ್ಬಾ ಲಿಮಿಟೆಡ್ ಶೋ ದ ಫಾಲೋಯಿಂಗ್ ಡೀಟೈಲ್ಸ್ ಆಸ್ ಆನ್ 31st March 2022. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 lakhs, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 3 lakh 50, ಕ್ಯಾಪಿಟಲ್ ರಿಸರ್ವ್ 20,000, ಸೆಕ್ಯೂರಿಟಿ ಪ್ರೀಮಿಯಂ 25,000, ಇನ್ವೆಸ್ಟ್ಮೆಂಟ್ 5 lakh, ರಿಸರ್ವ್ ಫಂಡ್ 1 lakh 50, ಕ್ಯಾಶ್ ಅಟ್ ಬ್ಯಾಂಕ್ 3 lakh 50. ಆನ್ ದ ಅಬೌಟ್ ಡೇ ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡೀಮ್ ಫಾರ್ ರಿಡೆಂಪ್ಷನ್ ಪರ್ಪಸ್, ದಿ ಇನ್ವೆಸ್ಟ್ಮೆಂಟ್ ವರ್ತ್ ರುಪೀಸ್ 1 lakh 50 ವರ್ ಸೋಲ್ಡ್, ಯು ಆರ್ ರಿಕ್ವೈರ್ಡ್ ಟು ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. ಈಗ ನಾವು ಇಲ್ಲಿ ರಿಡೆಂಪ್ಷನ್ ಮಾಡಬೇಕಾದ್ರೆ ಏನಂತ ಹೇಳಿದ್ದಾನೆ, ನೋ ಪ್ರೀಮಿಯಂ ನಥಿಂಗ್, ಪ್ರೀಮಿಯಂ ಏನೋ ಇಲ್ಲ. ಸೊ ಹಾಗಾದ್ರೆ ನಾವು 5 lakh rupees ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ವಾಪಸ್ ಮಾಡಬೇಕಾಗುತ್ತೆ, ಪ್ರೀಮಿಯಂ ಗೆ 1 rupee ಕೊಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಇದನ್ನ ವಿ ಹ್ಯಾವ್ ಟು ಮೇಕ್ ಶೋರ್. ಹಾಗೆ ಫ್ರೆಶ್ ಇಶ್ಯೂ ಮಾಡಿರ್ತಕ್ಕಂತ ಡೀಟೇಲ್ಸ್ ಏನೂ ಇಲ್ಲ. 5 lakhs ಗೆ 5 lakhs ಕೊಟ್ಬಿಟ್ಟಿದ್ದಾನೆ, ಯಾವ್ದೇ ಪಾರ್ಟ್ಲಿ ಪೇಯ್ಡ್ ಇಲ್ಲ, ಫುಲ್ಲಿ ಪೇಯ್ಡ್ ಆಗಿದೆ. ಸೊ ವಿ ಆರ್ ರೆಡಿ ಟು ಪೇ. ಹಾಗಾದ್ರೆ ನಮ್ಮ ಹತ್ರ ರಿವೈಸಬಲ್ ಪ್ರಾಫಿಟ್ಸ್ ಏನೇನಿದೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮ್ಮ ಹತ್ರ 3 lakh 50,000 rupees ಇದೆ. ಹಾಗೆ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟಿದ್ದು, ಸೆಕ್ಯೂರಿಟಿ ಪ್ರೀಮಿಯಂ 25,000. ಯಾವುದೇ ಕಾರಣಕ್ಕೂ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಯಾವ್ದಕ್ಕೆ ಕ್ಯಾಪಿಟಲ್ ಕೊಡೋದಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನ ಬೇರೆ ಏನಿದೆಯಪ್ಪ ಅಂದ್ರೆ ರಿಸರ್ವ್ ಫಂಡ್ ಇದೆಯಂತೆ. ರಿಸರ್ವ್ ಫಂಡ್ ಎಕ್ಸಾಕ್ಟ್ ಆಗಿ 1 lakh 50,000 rupees ಇದೆ. ಅದಕ್ಕೆ ಟೋಟಲ್ ಎಷ್ಟಾಯ್ತು, 5 lakhs ಆಗಿದೆ, ಈಸಿಯಾಗಿ ಕೊಡ್ಬೋದು. ಆದ್ರೆ ಕ್ಯಾಶ್ ಅಟ್ ಬ್ಯಾಂಕ್ ನಮ್ಮ ಹತ್ರ ಎಷ್ಟಿದೆ ಅಂತ, ಕ್ಯಾಶ್ ಅಟ್ ಬ್ಯಾಂಕ್ ಅಂದ್ರೆ 3.5 lakh rupees ಇದೆಯಂತೆ. ನೋಡಿ, ಕ್ಯಾಶ್ 3.5 lakh rupees ಇದ್ರೆ ಇನ್ನೂ 1.5 lakh rupees ಬೇಕಾಗುತ್ತೆ ಕೊಡೋದಕ್ಕೆ. ಅದಕ್ಕೆ ಅವನೇನ್ ಹೇಳ್ತಾ ಇದ್ದಾನೆ, ನಮ್ಮ ಹತ್ರ 5 lakh rupees ಇನ್ವೆಸ್ಟ್ಮೆಂಟ್ ಇದೆ, ಆ ಇನ್ವೆಸ್ಟ್ಮೆಂಟ್ ಅಲ್ಲಿ 1.5 lakh rupees ಇನ್ವೆಸ್ಟ್ಮೆಂಟ್ ನ ಮಾರ್ಬಿಡಿ ಅಂತ ಹೇಳ್ತಾ ಇದ್ದಾನೆ. 1.5 lakh rupees ಮಾರ್ಬಿಟ್ರೆ ಅದಕ್ಕೆ ನಮ್ಮ ಹತ್ರ ಕ್ಯಾಶ್ ಎಷ್ಟು ಬರುತ್ತೆ, 5 lakhs ಬರುತ್ತೆ. ಈಸಿಯಾಗಿ ಪೇಮೆಂಟ್ ಅನ್ನ ಮಾಡಬಹುದು. ಈಗ ಫಸ್ಟ್ ಜರ್ನಲ್ ಎಂಟ್ರಿ ಬಂದು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಬಿಟ್ 5 lakhs ಟು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಎಷ್ಟು, 5 lakhs. ಬಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಅಷ್ಟೇ ಅಲ್ಲೇನಪ್ಪ. ಎರಡನೇದು ಇನ್ವೆಸ್ಟ್ಮೆಂಟ್ ನ ಮಾರ್ತಾ ಇದ್ವಿ, ಫ್ರೆಶ್ ಇಶ್ಯೂ ಬದಲು ಏನ್ ಮಾಡ್ತಾ ಇದ್ವಿ, ಇನ್ವೆಸ್ಟ್ಮೆಂಟ್ ನ ಮಾರ್ತಾ ಇದ್ವಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ 1 lakh 50,000 ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ 1 lakh 50,000 ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್. ಬ್ಯಾಂಕ್ ಬರ್ತಾ ಇದೆ ಅಂದ್ರೆ ಸೇಲ್ ಆಗಿದೆ ಅಂತ ಅರ್ಥ. ಮೂರನೇದು ಸಿಆರ್ಆರ್ ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲೆಲ್ಲಿಂದ ಮಾಡಿದೀವಿ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ 3.5 lakh rupees, ರಿಸರ್ವ್ ಫಂಡ್ ಇಂದ 1.5 lakh rupees, ಒಟ್ಟು ಸಿಆರ್ಆರ್ ಗೆ 5 lakh rupees ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಪಿಎನ್ಎಲ್ ರಿಸರ್ವ್ ಫಂಡ್ ಟ್ರಾನ್ಸ್ಫರ್ ರಿಟೆನ್ಷನ್ ಏನು ಇಲ್ಲ, ಪ್ರೀಮಿಯಂ ಅಲ್ಲಿ ಏನು ಕೊಡೋ ಅವಶ್ಯಕತೆ ಇಲ್ಲ. ಅದರಿಂದ ಲಾಸ್ಟ್ ಜನರಲ್ ಎಂಟ್ರಿ ಬರೋಣ. ಏನಂತ, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ 5 lakhs ಟು ಬ್ಯಾಂಕ್ ಅಕೌಂಟ್ 5 lakhs ಬೀಯಿಂಗ್ ಏನಂತ ಬರೀತೀರಾ, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೆಟಲ್. ಸರ್, 4 ಜರ್ನಲ್ ಎಂಟ್ರಿಗೆ 5 marks. ಇದು 2022 ನಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ದಯವಿಟ್ಟು ಫಸ್ಟ್ ನಾವು ಯಾವ್ದಕ್ಕೆ ಎಷ್ಟೆಷ್ಟು ಕೊಡ್ಬೇಕು, ಏನೇನಿದೆ, ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಬೇಕು.
ಸೆಕ್ಯೂರಿಟಿ ಪ್ರೀಮಿಯಂ 25,000 ಇದೆ, ಬಟ್ ನಮ್ಗೆ ಅದು ಯೂಸ್ಲೆಸ್. ಯಾಕೆಂದ್ರೆ ಪ್ರೀಮಿಯಂ ನಾವು ಏನು ರೆಡೀಮ್ ಮಾಡ್ತಾ ಇಲ್ಲ, ಪ್ರಿಫರೆನ್ಸಸ್ ಗೆ ಪ್ರೀಮಿಯಂ ಅಲ್ಲಿ ಏನೋ ರೆಡೀಮ್ ಮಾಡ್ತಾ ಇಲ್ಲ. ಕ್ಯಾಪಿಟಲ್ ಗೆ 5 lakhs ಕೊಡಬೇಕು. 5 lakhs ಅಲ್ಲಿ ಡಿವೈಸಬಲ್ ಪ್ರಾಫಿಟ್ಸ್ ನಲ್ಲೇ ನಮ್ಗೆ ಪ್ರಾಫಿಟ್ ಅಂಡ್ ಲಾಸ್ 3.5 lakhs, ರಿಸರ್ವ್ ಫಂಡ್ ಅಲ್ಲಿ 1.5 lakhs ಇರೋದ್ರಿಂದ ಕೊಟ್ಬಿಡ್ತಾ ಇದೆ. ಇನ್ನ 5 lakhs ದುಡ್ಡು ಬೇಕು, ಅವೈಲೇಬಿಲಿಟಿ ಇರಬೇಕು. 3.5 lakhs ಕ್ಯಾಶ್ ನನ್ನ ಹತ್ರ ಇದೆ, ಇನ್ನ 1.5 lakhs ರೂಪಾಯಿ ಇನ್ವೆಸ್ಟ್ಮೆಂಟ್ ನ ಮಾರಿ ಅಂತ ಅವನೇ ಕ್ವಶನ್ ಅಲ್ಲಿ ಹೇಳಿದಾನೆ. ಅಲ್ಲಿಗೆ 5 lakhs ಆಯ್ತು, ಈಸಿಯಾಗಿ ರಿಡಂಪ್ಷನ್ ಪ್ರೊಸೆಸ್ ಮುಗೀತು. ಕರೆಕ್ಟ್ ಆಗ ಇದಕ್ಕೆ ಬೇಕಾದ್ರೆ ನೀನ್ ಲೂಸ್ ಹಾಕು, ಓಕೆನಾ? ಹಾಕೊಂಡ್ರೆ ನೀಟಾಗಿ ಇರುತ್ತೆ. ಇಂಥ ಬ್ಯಾಲೆನ್ಸ್ ಕೊಟ್ಬಿಟ್ರೆ ನಿಮ್ಗೆಲ್ಲ ಒಳ್ಳೆ ಅಪ್ಲೋಟ್ ಆಗ್ತದೆ.